11 ರಾತ್ರಿ ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದೀಪಾ ಶ್ರೀಕುಮಾರ್ ಹಾಗೂ ಅವರ ಮಗ ಮಗಳು ಪ್ರಯಾಣಿಸುತ್ತಿದ್ದ ವೇಳೆ ಹೆಪ್ಪಾಳ ಫ್ಲೈಓವರ್ ಬಳಿ ಅವರ ಕಾರು ಕೆಟ್ಟು ನಿಂತಿತ್ತು ಕಾರು ಸರಿಪಡಿಸುತ್ತಿದ್ದ ವೇಳೆ ಕಾರಿನ ಬಳಿ ಬಂದ ಆರೋಪಿ ವಿಜಯ್ ಭಾರದ್ವಾಜ್ ದೀಪಾ ಅವರ 20 ವರ್ಷದ ಮಗಳನ್ನು ನೋಡಿ ಅಸಭ್ಯ ವರ್ತನೆ ತೋರಿದ್ದಲ್ಲದೆ ಈ ಕುಟುಂಬವನ್ನು ಇಡೀ ರಾತ್ರಿ ಹಿಂಬಾಲಿಸಿ ಬೆಳಗಿನ ಜಾವ 4 ಗಂಟೆಯವರೆಗೂ ದೀಪಾ ಕುಟುಂಬಕ್ಕೆ ಹಿಂಸೆ ನೀಡಿದ್ದ ಇದೀಗ ಈತ ಬಿಹಾರ ಮೂಲದವನೆಂದು ತಿಳಿದು ಬಂದಿದ್ದು ಅಮೃತಹಳ್ಳಿ ಪೊಲೀಸರು ಈತನನ್ನು ಬಂಧಿಸಿದ್ದಾರೆ ಬೆಂಗಳೂರಲ್ಲಿ MBBS ಮುಗಿಸಿ ಕಿಮ್ಸ್ ಕಾಲೇಜಿನಲ್ಲಿ MS ಓದುತ್ತಿದ್ದಾನೆ ಕುಡಿದ ಮತ್ತಿನಲ್ಲಿ ಅಸಭ್ಯವಾಗಿ ವರ್ತಿಸಿದ್ದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ ದೀಪಾ ಕುಟುಂಬ ಈ ಬಗ್ಗೆ ಅಮೃತಹಳ್ಳಿ ಠಾಣೆಗೆ ದೂರು ನೀಡಿದ್ದು ವಿಜಯ್ ಭಾರದ್ವಾಜನನ್ನು ಇದೀಗ ಪೊಲೀಸರು ಬಂಧಿಸಿ ತನಿಖೆ ನಡೆಸುತ್ತಿದ್ದಾರೆ सर रेवंत जैन हाइट्स डिफेंस जालहळ्ळी क्रॉस रोड मैग्नम होंडा इदेयल्ला सर होंडा शोरूम अक्षर मोटर्स हाउदु सिक्पेल लिमिटेड अंत इदे इल्ली BL ರೋಡ್ ಸರ್ ಅವನು ತಿರುಗಿಸ್ಕೊಂಡೆಲ್ಲ ಬಂದು ನಮಗೆ ಹೊಡಿತಾ ಇದ್ದಾನೆ ಸರ್ ಅಲೋ ಶೇಖರ್ ಅಲೋ 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 ಸಿಗ್ ಸರ್ BL ರೋಡ್ ಅಲೋ 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 ಗ್ಲಾಸ್ ಗ್ಲಾಸ್ ಸರ್ 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 ಹೊಡಿತಾನೆ ಲೌಡೇ ಮೇಲಿನ ಮುಂಡ ಕಿಸ್ಕೋ ಸರ್ ಸರ್ ತುಂಬಾ ಹಿಂಸೆ ಕೊಡ್ತಾ ಇದ್ದಾನೆ ಸರ್ ಸರ್ ತುಂಬಾ ಅನುನಾಗ ಹಾ ಸರ್ BL ಸರ್ಕಲ್ ಅತ್ತ ಅವನು ಗ್ಲಾಸ್ ಗಲ್ ಅಲೋ ಗ್ಲಾಸ್ ಗಲ್ ಅಜಾ मुख्य अभी वायुसेना ಬಿನಾಕ ರಾವ್ ಅನು ಅನು 1 ಮಿನಿಟ್ ರಾವಯ್ಯ